ಗೈಸ್, ಇನ್ಕಮ್ ಟ್ಯಾಕ್ಸ್ ಒನ್ ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್, ಬೆಂಗಳೂರ್ ಸಿಟಿ ಯೂನಿವರ್ಸಿಟಿ ಅವ್ರಿಗೆ ನಮ್ಗೆ ಒಂದು ಕ್ವಶನ್ ಇದೆ. ಇದನ್ನ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನಿದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ, ಲಾಸ್ಟ್ ಬೆಂಚ್ ಅಲ್ಲಿ ಅಲೋ ಒಂದು ಚೂರು ಮಾತಾಡಲ್ಲ, ಒಂದು ಅಕ್ಷರನು ಮಾತಾಡಲ್ಲ ನೀವೇ. ಸೊ ಇಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಯಾವ ತರ ಟ್ಯಾಕ್ಸ್ ಮಾಡ್ತೀವಿ ಫಸ್ಟ್ ನಾವು ಯೋಚನೆ ಮಾಡಿ. ಇನ್ಸಿಡೆನ್ಸ್ ಅಂದ್ರೆ ಏನು? ಹೂ ಅಂಡ್ ದ ಇನ್ಕಮ್, ವೇರ್ ಈ ಅಂಡ್ ದ ಇನ್ಕಮ್, ಯಾರು ಅರ್ನ್ ಮಾಡಿದ್ದಾರೆ, ಎಲ್ಲಿ ಇನ್ಕಮ್ ನ ಅರ್ನ್ ಮಾಡಿದ್ದಾರೆ. ನೋಡಿ, ಇಂಡಿಯಾನಲ್ಲಿ ಅರ್ನ್ ಮಾಡಿದ್ದು, ಇಂಡಿಯಾನಲ್ಲೇ ರಿಸೀವ್ ಮಾಡಿದ್ರೆ, ಇಂಡಿಯಾನಲ್ಲೇ ಇನ್ಕಮ್ ನ ಅರ್ನ್ ಮಾಡಿದ್ದು, ಇಂಡಿಯಾನಲ್ಲೇ ರಿಸೀವ್ ಮಾಡಿದ್ರೆ ಅವನು ಆರ್ಡಿನರಿ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ಕರೆಕ್ಟಾ? ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ. ಯಾಕೆ ಅಂದ್ರೆ ಅರ್ನ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ, ಅವನು ರೆಸಿಡೆನ್ಶಿಯಲ್ ಸ್ಟೇಟಸ್ ಕಟ್ಕೊಂಡು ಏನ್ ಮಾಡ್ಬೇಕು? ಹೌದು ಇಲ್ವೋ? ಇಂಡಿಯಾನಲ್ಲಿ ಅರ್ನ್ ಮಾಡಿದ್ಯಾ, ಅರ್ನ್ ಮಾಡಿರೋ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟು, ಇಂಡಿಯಾನಲ್ಲಿ ಬೇಕಾದ್ರೆ ಬೇರೆ ದೇಶಕ್ಕೆ ಹೋಗು. ಅರ್ಥ ಆಗ್ತಿದ್ಯಾ? ಅಂದ್ರೆ ಇನ್ಕಮ್ ನ ಇಂಡಿಯಾನಲ್ಲೇ ಅರ್ನ್ ಮಾಡಿದ್ರೆ ಅವನು ಏನಾದ್ರೂ ಪರವಾಗಿಲ್ಲ, ಅವನ ಸ್ಟೇಟಸ್ ನಾವು ಕಂಪ್ಲೀಟ್ಲಿ ಟ್ಯಾಕ್ಸ್ ಮಾಡ್ತೀವಿ. ಸಪೋಸ್ ಈ ಬೇರೆ ದೇಶದಲ್ಲಿ ಅರ್ನ್ ಮಾಡಿದ್ದು ಇಂಡಿಯಾನಲ್ಲಿ ಕುತ್ಕೊಂಡು ರಿಸೀವ್ ಮಾಡಿದ್ರೆ, ಈಗ ನಾನು ಇಂಡಿಯಾನಲ್ಲಿ ಕುತ್ಕೊಂಡಿದ್ದೀನಿ, ಇಂಡಿಯಾನಲ್ಲಿ ಇದೀನಿ, ನಂದೊಂದು ಬಿಸ್ನೆಸ್ ಇದೆ ಅಮೆರಿಕಾನಲ್ಲೋ, ಆಸ್ಟ್ರೇಲಿಯಾನಲ್ಲೋ, ಇನ್ನೊಂದ್ ಕಡೆನೂ ಇದೆ, ಅಲ್ಲಿ ಇನ್ಕಮ್ ನ ಅರ್ನ್ ಮಾಡಿದ್ದೀನಿ. ಎಲ್ಲ ಅರ್ನ್ ಮಾಡಿದ್ದೀನಿ? ಬೇರೆ ದೇಶದಲ್ಲಿ ಅರ್ನ್ ಮಾಡಿದ್ದೀನಿ. ಬಟ್ ಆ ಇನ್ಕಮ್ ಎಲ್ಲ ಯಾರ ಅಕೌಂಟ್ ಬರ್ತಾ ಇದೆ? ಇಂಡಿಯಾನಲ್ಲಿರೋ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳ್ತಾ ಇದೆ. ಅಂದ್ರೆ ರಿಸೀವ್ ಮಾಡ್ತಾ ಇರೋದಲ್ಲಿ ಇಂಡಿಯಾನಲ್ಲಿ. ಸರಿ, ನಾನು ಇಂಡಿಯಾನಲ್ಲಿ ಇದ್ಕೊಂಡು ಬೇರೆ ದೇಶದ ಇನ್ಕಮ್ ನಲ್ಲಿ, ಬೇರೆ ದೇಶದಲ್ಲಿ ಅರ್ನ್ ಮಾಡಿರೋ ಇನ್ಕಮ್ ನ ರಿಸೀವ್ ಮಾಡಿದ್ರೆ ಆಗ್ಲೂ ಕೂಡ ನಾನು ಆರ್ಡಿನರಿ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಕಟ್ಟಬೇಕು, ನಾಟ್ ಆರ್ಡಿನರಿ ಆದ್ರೂ ಟ್ಯಾಕ್ಸ್ ಕಟ್ಟಬೇಕು, ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿರೋ ಎರಡು ವಿಚಾರ. ಎಷ್ಟು ವಿಚಾರ? ಎರಡು ವಿಚಾರ. ಒಂದು, ಇಂಡಿಯಾನಲ್ಲಿ ಅರ್ನ್ ಮಾಡಿದೀವಾ ನೋಡ್ಬೇಕು, ಇಂಡಿಯಾನಲ್ಲಿ ರಿಸೀವ್ಡ್ ಮಾಡಿದೀವಾ ಆ ವರ್ಡ್ ನೋಡ್ಬೇಕು. ಇವೆರಡು ಆಗಿದ್ರೆ ಮೂರ್ ಕಡೆನು ಆಗಿ. ಸಪೋಸ್ ಇಂಡಿಯಾನಲ್ಲಿ ಅರ್ನ್ ಮಾಡಿಲ್ಲ, ಇಂಡಿಯಾನಲ್ಲಿ ರಿಸೀವ್ ಆಗಿಲ್ಲ, ಎಲ್ಲ ಬೇರೆ ದೇಶದಲ್ಲೇ ಆಗಿದೆ, ಆಗ ನಾನು ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀನಿ, ಬೇರೆ ಇದಕ್ಕೆ ಟ್ಯಾಕ್ಸ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಇಂಡಿಯಾನಲ್ಲಿ ನಾವು ಆರ್ಡಿನರಿ ರೆಸಿಡೆಂಟ್, ನಾನು ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಬೇರೆ ಯಾವುದೇ ದೇಶದಲ್ಲಿ ಅರ್ನ್ ಮಾಡಿರೋ ಇನ್ಕಮ್ಗೆ ನಾನು ಇಂಡಿಯಾನಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಯಾಕೆ ಅಂದ್ರೆ, ನಾನು ಇಂಡಿಯಾನಲ್ಲಿ ಇರೋದಕ್ಕೆ ತಾನೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದು ಬೇರೆ ಕಡೆ ಎಲ್ಲ ಅರ್ನ್ ಮಾಡೋದಕ್ಕೆ, ಅದಕ್ಕೋಸ್ಕರ ಆರ್ಡಿನರಿ ರೆಸಿಡೆಂಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟು ಮೂರ್ ಇಂಪಾರ್ಟೆಂಟ್ ಪಾಯಿಂಟ್. ಅರ್ನ್ ಮಾಡಿದ್ರು ರಿಸೀವ್ ಮಾಡಿದ್ರು ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ, ಅರ್ನ್ ಮಾಡಿದ್ದು ರಿಸೀವ್ ಮಾಡಿದ್ದು ಎಲ್ಲ ಬೇರೆ ದೇಶದಲ್ಲಾಗಿದ್ರೆ ಒಂದೇ ಕಡೆ ಮಾಡ್ತೀವಿ. ಸಪೋಸ್ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಬೇರೆ ದೇಶದಲ್ಲೇ, ಎಲ್ಲ ಎಲ್ಲಿ? ಬೇರೆ ದೇಶದಲ್ಲೇ. ಬಟ್ ಆ ಬಿಸ್ನೆಸ್ ಕಂಟ್ರೋಲ್ ಆಗಿರೋದು ಇಂಡಿಯಾನಲ್ಲಿ, ಕಂಟ್ರೋಲ್ ಆಗಿರೋದು ಇಂಡಿಯಾನಲ್ಲಿ ಅಂದ್ರೆ ಆವಾಗ ಫಸ್ಟ್ ಟೂ ಕೇಸಸ್ ಅಲ್ಲಿ ಮಾಡಿದ ಮಾಡ್ತೀವಿ. ಅಂದ್ರೆ ಆರ್ಡಿನರಿಯಲ್ಲಿ, ನಾಟ್ ಆರ್ಡಿನರಿ. ಅದಕ್ಕೆ ಕಂಟ್ರೋಲ್ಡ್ ಅನ್ನೋ ವರ್ಡ್ ಇದ್ರೆ ಎಷ್ಟು ಕಡೆ ಹಾಕ್ತಿವಿ? ಎರಡು ಕಡೆ ಹಾಕ್ತಿವಿ. ಅರ್ಥ ಆಯ್ತಾ? ಸೊ ಇದು ನಾಲ್ಕು ಪಾಯಿಂಟ್ ಚೆನ್ನಾಗಿ ನಾಪ ಇಟ್ಕೊಳ್ಬೇಕು. ಕ್ಲಿಯರ್? ಓಕೆ, ಈಗ ನನ್ನ ಹತ್ರ 2020-23 ಕ್ವಶನ್ ಪೇಪರ್ ಇದೆ. ಇದನ್ನ ನೀಟಾಗಿ ಒಂದೊಂದೇ ಪಾಯಿಂಟ್ ಓದೋಣ, ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಟ್ಯಾಕ್ಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ಗೋವಿಂದ, ಕಂಪ್ಯೂಟ್ ಇಸ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಇಫ್ ಈ ಇಸ್ ಅನ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಪಾಯಿಂಟ್ ನಾನು ಆಲ್ರೆಡಿ ಬರೆದ್ಬಿಟ್ಟಿದ್ದೀನಿ, ಈ ನೀವು ಅಷ್ಟೇ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಷ್ಟು ಪಾಯಿಂಟ್ಸ್ ನ ನೀಟಾಗಿ ಪರ್ಟಿಕ್ಯುಲರ್ಸ್ ಅಲ್ಲಿ ಬರೆದು ಬಿಡಿ. ಅಮೌಂಟ್ ಗಳನ್ನ ಆಮೇಲೆ ಯೋಚನೆ ಮಾಡ, ಎಲ್ಲಿ ಹಾಕ್ಬೇಕು ಎಲ್ಲಿ ಬೇಡ ಅನ್ನೋದನ್ನ. ಇಲ್ಲಿ ಫಸ್ಟ್ ವರ್ಡ್ ಏನಂತ ಇದೆಯಪ್ಪ, ರಿಸೀವ್ 20,000 ಇನ್ ಇಂಡಿಯಾ. ನೋಡಿ, ಇನ್ಕಮ್ ಎಲ್ಲಿ ರಿಸೀವ್ ಮಾಡಿರೋದು? ಇಂಡಿಯಾದಲ್ಲಿ. ಎಲ್ಲಿ ಅಕ್ರೂಡ್ ಅಂದ್ರೆ ಏನು? ಅರ್ನ್ ಮಾಡಿರೋದು ಎಲ್ಲಂತೆ? ಇಂಗ್ಲೆಂಡ್ ಅಲ್ಲಿ. ಅವನ್ ಎಲ್ಲಾದ್ರೂ ಅರ್ನ್ ಮಾಡ್ಕೊಳ್ಳಿ. ಎಲ್ಲಿ ರಿಸೀವ್ ಆಗಿದೆ? ಇಂಡಿಯಾನಲ್ಲಿ ರಿಸೀವ್ ಆಗಿದ್ರೆ ಎಷ್ಟು ಕಡೆ ಟ್ಯಾಕ್ಸ್ ಮಾಡ್ತೀವಿ? ಮೂರು ಕಡೆನೂ ಮಾಡ್ತೀವಿ. ಹೇಳಿದಲ್ವಾ, ರಿಸೀವ್ ಆಗಿದ್ರೆ ಎಷ್ಟು ಕಡೆ? ಮೂರು ಕಡೆ. ಹಾಗಾದ್ರೆ 20,000 ರುಪೀಸ್ ನ ಮೂರು ಕಡೆ ಟ್ಯಾಕ್ಸ್ ಮಾಡ್ಬೇಕಾಗುತ್ತೆ. 20,000. ಅರ್ಥ ಆಯ್ತಾ ಇಲ್ವಾ? ಆಯ್ತು. ಎರಡನೇ ಪಾಯಿಂಟ್ ನೋಡ, ರುಪೀಸ್ 10,000 ಅರ್ನ್ಡ್ ಇನ್ ಇಂಡಿಯಾ. ನಾನು ಹೇಳಿದ್ದೀನಿ, ಅರ್ನ್ ಮಾಡಿದ್ರು ರಿಸೀವ್ ಮಾಡಿದ್ರು
ಮೂರು ಕಡೆ ಟ್ಯಾಕ್ಸ್ ಮಾಡಬೇಕು. ಅವನು ಎಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಆನ್ ಮಾಡ್ರದಲ್ಲಿ ಇಂಡಿಯಾನಲ್ಲಿ. ಅದಕ್ಕೋಸ್ಕರ ಇದು ಕೂಡ ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ಕರೆಕ್ಟಾ? ಮೂರನೇ ಪಾಯಿಂಟ್ ನೋಡಿ, ರುಪೀಸ್ 50,000 ಬರ್ಡ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಆಫ್ರಿಕಾ ಬ್ರಾಟ್ ಟು ಇಂಡಿಯಾ. ಬ್ರಾಟ್ ಅಂದ್ರೆ ರಿಸೀವ್ಡ್ ಆಗುತ್ತಾ? ಇಲ್ಲ, ಅದ್ ಬಿಟ್ಬಿಡಿ. ಆನ್ ಮಾಡಿರೋದಲ್ಲಿ ಆಸ್ಟ್ರೇಲಿಯಾ, ರಿಸೀವ್ ಆಗಿರೋದಲ್ಲಿ ಆಫ್ರಿಕಾ, ಎಲ್ಲಾ ಆಫ್ರಿಕಾನಲ್ಲೇ. ಆನ್ ಮಾಡಿರೋದು ಆಫ್ರಿಕಾಲೇ, ರಿಸೀವ್ ಮಾಡಿರೋದು ಆಫ್ರಿಕಾಲೇ. ಹಾಗಾದ್ರೆ ಎಷ್ಟು ಕಡೆ ಟ್ಯಾಕ್ಸ್ ಮಾಡ್ತೀವಿ? ಒಂದೇ ಕಡೆ ಟ್ಯಾಕ್ಸ್ ಮಾಡ್ತೀವಿ. ಯಾವಾಗ ಅವನು ಆರ್ಡಿನರಿ ರೆಸಿಡೆಂಟ್ ಆಗಿದ್ದಾಗ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಹಾಗಾದ್ರೆ ಇದನ್ನ 50,000 ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ನೆಕ್ಸ್ಟ್ ಟೂ ಕೇಸ್ ಅಲ್ಲಿ ಮಾಡೋದಿಲ್ಲ. ನಾಲ್ಕನೇ ಪಾಯಿಂಟ್, 10,000 ಫಾರ್ ಅರ್ನ್ ಅಂಡ್ ರಿಸೀವ್ಡ್ ಇನ್ ಜಪಾನ್. ಅರ್ನ್ ಮಾಡಿರೋದಲ್ಲಿ ಜಪಾನ್, ರಿಸೀವ್ ಆಗಿರೋದಲ್ಲಿ ಜಪಾನ್ ಅಲ್ಲಿ. ಫ್ರಮ್ ಎ ಬಿಸ್ನೆಸ್ ವಿಚ್ ಇಸ್ ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ಡ್ ಇನ್ ಜಪಾನ್. ಅಂದ್ರೆ ಎಲ್ಲ ಅಲ್ಲೇ ಅಲ್ಲೇ, ಅರ್ನ್ ಮಾಡಿರೋದು ಜಪಾನ್ ಅಲ್ಲೇ, ರಿಸೀವ್ ಆಗಿರೋದು ಜಪಾನ್ ಅಲ್ಲೇ, ಕಂಟ್ರೋಲ್ ಆಗಿರೋದು ಜಪಾನ್ ಅಲ್ಲೇ, ಎಲ್ಲ ಜಪಾನ್ ಅಲ್ಲೇ. ಒಂದೇ ಕಡೆ ಟ್ಯಾಕ್ಸ್ ಮಾಡ್ತೀವಿ, ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಸಪೋಸ್ ಈ ಪಾಯಿಂಟ್ ನ ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಆಗ ನಾಟ್ ಆರ್ಡಿನರಿಗೂ 10,000 ಆಗ್ತಾ ಇದೆ. ಅರ್ಥ ಆಗ್ತಿದೆ, ಯಾಕೆಂದ್ರೆ ಕಂಟ್ರೋಲ್ ಆಗಿರೋದಲ್ಲಿ ಇಂಡಿಯಾನಲ್ಲಿ, ಬಟ್ ಇಲ್ಲಿ ಜಪಾನ್ ಅಲ್ಲೇ ಆಗಿದೆ. ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, 16,000 ವರ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಸಮ್ ಅರ್ಲಿಯರ್ ಇಯರ್ಸ್ ವಿಚ್ ವಾಸ್ ಬ್ರಾಟ್ ಟು ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ನೋಡಿ, ಇವನು ಬೇರೆ ದೇಶಕ್ಕೆ ಹೋಗಿದ್ದಾನೆ ಈ ವ್ಯಕ್ತಿ, ಬೇರೆ ದೇಶಕ್ಕೆ ಹೋಗಿ ಒಂದ್ 10 ವರ್ಷದಿಂದ ಹೋಗಿದ್ದ, ಅರ್ನ್ ಮಾಡಿದ್ದ ಇನ್ಕಮ್ ನ ಈ ವರ್ಷ ಆ ಅರ್ನ್ ಮಾಡಿರೋ ಬೇರೆ ದೇಶದಲ್ಲಿ ಅರ್ನ್ ಮಾಡಿರೋ ಇನ್ಕಮ್ ನೆಲ್ಲ ಇಂಡಿಯಾಗ ತಗೊಂಡ್ಬಂದ. ಅದಕ್ಕೆ ಟ್ಯಾಕ್ಸ್ ಮಾಡ್ತೀರಾ ನೀವು? ಟ್ಯಾಕ್ಸ್ ಮಾಡ್ತೀರಾ ಇಲ್ವಾ? ಎಸ್ ಆರ್ ನೋ? ಮಾಡಲ್ಲ. ಯಾಕೆ? ಯಾಕೆ ಮಾಡಲ್ಲ ಹೇಳಿ ನೋಡಿ. ಇದು ಅರ್ಥ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು, ಎಸ್ಪೆಷಲಿ ನೀನು. ನಿಂಗೇನು ಹೋಗ್ತಾ ಇಲ್ಲ ಒಳಗಡೆ, ಎಲ್ಲ ಮೇಲೆ ಹೋಗ್ತಾ ಇದೆ. ಇದು ಅರ್ಥ ಆಯ್ತಾ? ಈ ಪಾಯಿಂಟ್ ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ ಏನಂತೆ, 16,000 ವರ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಆಫ್ ಸಮ್ ಅರ್ಲಿಯರ್ ಇಯರ್ಸ್ ವಿಚ್ ವಾಸ್ ಬ್ರಾಟ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂತ ಹೇಳ್ತಾನೆ. ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಅನ್ನು ಎಲ್ಲಿ ಟ್ಯಾಕ್ಸ್ ಆಗಿಲ್ಲ? ಇಂಡಿಯಾನಲ್ಲಿ ಟ್ಯಾಕ್ಸ್ ಮಾಡಿಲ್ಲ. ಏನದು? ಇಂಡಿಯಾನಲ್ಲಿ ಟ್ಯಾಕ್ಸ್ ಮಾಡಿಲ್ಲ, ಆ ಇನ್ಕಮ್ ನ ಫಾರಿನ್ ಅಲ್ಲಿ ಟ್ಯಾಕ್ಸ್ ಮಾಡಿದ್ದಾರೆ ತಾನೆ, ಅತ್ವಚಿಂದ ಮಾಡಿದ್ರು ತಾನೆ. ಆ ಫಾರಿನ್ ಇನ್ಕಮ್, ಟ್ಯಾಕ್ಸ್ ಆಗಿರೋ ಫಾರಿನ್ ಇನ್ಕಮ್ ಇಂಡಿಯಾನಲ್ಲಿ ಟ್ಯಾಕ್ಸ್ ಆಗಿಲ್ಲ. ಆ ಇನ್ಕಮ್ ಏನ್ ಮಾಡ್ತಾ ಇದ್ದೇನೆ? ಇಂಡಿಯಾ ತಗೊಂಡ್ಬರ್ತಾ ಇದ್ದಾರೆ, ಟ್ಯಾಕ್ಸ್ ಮಾಡಕ್ಕಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಯಾವತ್ತೂ ಮಾಡಬಾರದು. ಇದಕ್ಕೆ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಈಸ್ ನಾಟ್ ಟ್ಯಾಕ್ಸಬಲ್ ಆಲ್ ದ ತ್ರೀ ಕೇಸಸ್. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಬ್ಯಾಂಗ್ಳೂರ್. ಅರ್ನ್ ಮಾಡಿರೋದಲ್ಲಿ ಇಂಡಿಯಾನಲ್ಲಿ. ಹಾಗಾದ್ರೆ ಎಷ್ಟ್ ಕಡೆ ಟ್ಯಾಕ್ಸ್ ಮಾಡ್ತೀವಿ? ಎಷ್ಟ್ ಕಡೆ ಮಾಡ್ತೀವಿ? ಆಲ್ ದ ತ್ರೀ ಸೈಡ್ಸ್. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಆಫ್ರಿಕಾ ರಿಸೀವ್ಡ್ ಇನ್ ಇಂಡಿಯಾ. ಆಫ್ರಿಕಾಲ್ ಅಗ್ರಿಕಲ್ಚರ್ ಅಲ್ಲಿ ಇನ್ಕಮ್ ಮಾಡಿ ಎಲ್ಲಿ ತಗೊಂಡ್ಬರ್ತಾವನೆ? ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾವನೆ. ರಿಸೀವ್ ಮಾಡಿದ್ರೆ ಏನ್ ಮಾಡ್ಬೇಕು? ಎಷ್ಟ್ ಕಡೆ ಟ್ಯಾಕ್ಸ್ ಮಾಡ್ಬೇಕು? ರಿಸೀವ್ಡ್, ಅರ್ನ್ಡ್ ಅಂಡ್ ರಿಸೀವ್ಡ್ ಎಷ್ಟ್ ಕಡೆ ಮಾಡ್ತೀವಿ? ಮೂರು ಕಡೆನೂ ಮಾಡ್ತೀವಿ. ರಿಸೀವ್ಡ್ ಅನ್ನೋ ವರ್ಡ್ ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ರಿ. ಎರಡ್ ವರ್ಡ್ ಜ್ಞಾಪಕ ಇಟ್ಕೊಳಕಾಗಲ್ಲ ಏನ್ ರೈತ್ರಿ? ಅರ್ನ್ ಮಾಡಿದ್ರೆ ಮೂರು ಕಡೆ, ರಿಸೀವ್ ಮಾಡಿದ್ರೆ ಮೂರು ಕಡೆ. ನಾನೇನಂತ ಹೇಳಿದೀನಿ, ಬೇರೆ ಎಲ್ಲಾದ್ರೂ ಅರ್ನ್ ಮಾಡ್ಕೊಳ್ಳಿ. ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದಾನ? ವರ್ಲ್ಡ್ ಇಂಡಿಯಾಲಿ ರಿಸೀವ್ಡ್ ಅಂತ ಮೂರು ಕಡೆ ಟ್ಯಾಕ್ಸ್ ಮಾಡಿ. ಎಷ್ಟದು? 10,000 ರುಪೀಸ್. ಅರ್ಥ ಆಗ್ತಾ ಇದೆಯಾ ಇಲ್ಲ? ನಾನು ಹಿಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗ. ನೆಕ್ಸ್ಟ್, ಡಿವಿಡೆಂಡ್ ರಿಸೀವ್ಡ್ ಇನ್ ಯುಕೆ ಫ್ರಮ್ ಅನ್ ಅಮೆರಿಕನ್ ಕಂಪನಿ. ನೋಡಿ, ಅಮೆರಿಕನ್ ಕಂಪನಿ ರಿಸೀವ್ ಆಗಿರೋದು ಯುಕೆ ನಲ್ಲಿ. ಎಲ್ಲ ಎಲ್ಲಾಗಿದ್ಯಪ್ಪ? ಎಲ್ಲ ಇಂಡಿಯಾನಲ್ಲಿ ಆಗಿದ್ಯಾ? ಎಲ್ಲ ಫಾರಿನ್ ಅಲ್ಲಿ ಆಗಿದೆ. ಹಾಗಾದ್ರೆ ಅವನು ರೆಸಿಡೆಂಟ್ ಆದ್ರೆ ಮಾತ್ರ, ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಟ್ಯಾಕ್ಸ್ ಮಾಡಲ್ಲ. ಕರೆಕ್ಟಾ? ನೆಕ್ಸ್ಟ್, ಸ್ಯಾಲರಿ ಇನ್ಕಮ್ ಫಾರ್ 3 months ಫಾರ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಾಸಿ ಆಫೀಸ್ ಇನ್ ಆಸ್ಟ್ರೇಲಿಯಾ, ಸ್ಯಾಲರಿ ರಿಸೀವ್ ದೇರ್. ನೋಡಿ, ಈ ವ್ಯಕ್ತಿ ಎಲ್ಲಿದ್ದಾನೆ? ಆಸ್ಟ್ರೇಲಿಯಾದಾನೆ. ಎಲ್ಲಿದ್ದಾನೆ? ಆಸ್ಟ್ರೇಲಿಯಾನಲ್ಲಿ ನಮ್ಮ ಇಂಡಿಯನ್ ಎಂಬಾಸಿ ಆಫೀಸ್ ಅಲ್ಲಿ ಇದ್ದಾನೆ. ಇಂಡಿಯನ್ ಎಂಬಾಸಿ ಅಂದ್ರೆ ಏನು? ರಾಯಭಾರಿ ಕಚೇರಿ. ನಮ್ಮ ಇಂಡಿಯಾದ, ಭಾರತ ದೇಶದ ರಾಯಭಾರಿ ಕಚೇರಿನಲ್ಲಿ ಆಸ್ಟ್ರೇಲಿಯಾನಲ್ಲಿ ಇದ್ದಾನೆ. ಅವನು ಸ್ಯಾಲರಿ ಯಾರು ಕೊಡ್ತಾ ಇದ್ದಾರೆ? ಆಸ್ಟ್ರೇಲಿಯಾ ಕೊಡುತ್ತಾ? ಯಾರು ಕೊಡುತ್ತೆ? ಹಾಗಾದ್ರೆ ಅವನು ಎಲ್ಲಿ ಅರ್ನ್ ಮಾಡಿರೋದು? ಇಂಡಿಯಾನಲ್ಲಿ ತಾನೇ ಅರ್ನ್ ಮಾಡಿರೋದು. ಹಾಗಾದ್ರೆ ಮೂರು ಕಡೆ ಟ್ಯಾಕ್ಸ್ ಮಾಡಬೇಕಾಗುತ್ತೆ. ಎಷ್ಟು ಅಮೌಂಟ್ ಅದು? 17,000.
ಈಗ ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈ. ಮುಂಬೈ ಎಲ್ಲಿದೆಯಮ್ಮ? ಇಂಡಿಯಾದಲ್ಲಿ. ಹಂಗಾದ್ರೆ ಆ ಮಟ್ಟದಲ್ಲಿ ಮುಂಬೈನಲ್ಲಿ ಇಂಡಿಯಾನಲ್ಲಿ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ರಿಸೀವ್ಡ್ ಫ್ರಮ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ನೋಡಿ, ನೀವೇನಾದ್ರೂ ದುಡ್ಡು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಇಟ್ಟಿತ್ತು, ಅದರಿಂದ ಇಂಟ್ರೆಸ್ಟ್ ಬಂದ್ರೆ 3,500 ರುಪೀಸ್ ಪರ್ ಮಂತ್ ಪರ್ ಆನಮ್. ಒಂದು ವರ್ಷಕ್ಕೆ 3,500 ರುಪೀಸ್ ವರ್ಗೂ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರೆ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಯಾವಾಗ ಅಂದ್ರೆ ನಿಮ್ಗೆ ಸಿಂಗಲ್ ಅಕೌಂಟ್ ಅಲ್ಲಿ ಇದ್ರೆ. ಯಾರ ಅಕೌಂಟ್ ಅಲ್ಲಿ? ಸಿಂಗಲ್. ಈಗ ರಂಜಿತಾ ಸಿಂಗಲ್ ಅಕೌಂಟ್ ಅಲ್ಲಿ ಇದೆ. ಸಪೋಸ್ ರಂಜಿತಾ ವಿತ್ ಮದರ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಅಲ್ಲಿ ಇದ್ದಾಗ 7,000 ರುಪೀಸ್ ಪರ್ ಆನಮ್ ಎಕ್ಸೆಂಪ್ಷನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ 1,000 ರೂಪಾಯಿ ಇದೆ ಅಷ್ಟೇ. ಎಕ್ಸೆಂಪ್ಷನ್ ಎಷ್ಟುವರೆಗೂ ಇದೆ? 3,500 ವರ್ಗು. ಅದಕ್ಕೆ ಇದನ್ನ ಏನಂತ ಕರೆಯೋಣ? ಎಕ್ಸೆಂಪ್ಟೆಡ್ ಅಂತ ಕರೆಯೋಣ. ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಪೆನ್ಷನ್ ಇನ್ಕಮ್ ಫ್ರಮ್ ಬೆಲ್ಜಿಯಂ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ ವಿತ್ ಲಿಮಿಟೆಡ್ ಕಂಪನಿ 20,000. ನೋಡಿ, ಈ ವ್ಯಕ್ತಿ ಇಂಡಿಯಾನಲ್ಲಿ ಕೆಲಸ ಮಾಡಿದ್ದ, ರಿಟೈರ್ಡ್ ಆದ, ಬೆಲ್ಜಿಯಂ ಕೊಟ್ಟೋದ. ಅವನ ಪೆನ್ಷನ್ ಎಲ್ಲಿಂದ ಬರ್ತಾ ಇದೆ ಅವನಿಗೆ? ಇಂಡಿಯಾದಿಂದ ಬರ್ತಾ ಇದೆ. ಎಲ್ಲಿ ರಿಸೀವ್ ಮಾಡ್ತಾನ? ಬೆಲ್ಜಿಯಂ ಅಲ್ಲಿ ರಿಸೀವ್ ಮಾಡ್ತಾನೆ. ಅರ್ನ್ ಮಾಡಿರೋದು ಎಲ್ಲಿ? ಇಂಡಿಯಾನಲ್ಲಿ. ಹಾಗಾದ್ರೆ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಮೂರು ಕಡೆ ಟ್ಯಾಕ್ಸ್ ಬರ್ತಾನೆ. 30,000, 20,000, 20,000 ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ನೆಕ್ಸ್ಟ್, ಗಿಫ್ಟ್ ಫ್ರಮ್ ರಿಲೇಟಿವ್ಸ್ 80,000. ನೋಡಿ, ನೀವು ಯಾವುದೇ ಅಮೌಂಟ್ ಆಫ್ ಗಿಫ್ಟ್, ಕ್ಯಾಶ್ ಗಿಫ್ಟ್ ರಿಲೇಟಿವ್ಸ್ ಇಂದ ಬಂದ್ರೆ, ಎಷ್ಟು ಅಮೌಂಟ್ ಬಂದರೂ ಕೂಡ ಗಿಫ್ಟ್ ಫ್ರಮ್ ರಿಲೇಟಿವ್ ಇಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಗಿಫ್ಟ್ ಫ್ರಮ್ ರಿಲೇಟಿವ್ ಇಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಅರ್ಥ ಆಗ್ತಿದ್ಯಾ? ಸಪೋಸ್ ಅದೇ ಗಿಫ್ಟ್ ಫ್ರಮ್ ನಾನ್ ರಿಲೇಟಿವ್ ಅಂತ ಹೇಳಿದ್ರೆ ಅದನ್ನ ಟ್ಯಾಕ್ಸ್ ಮಾಡ್ತೀವಿ. ಯಾವಾಗ ಮಾಡ್ತೀವಿ? ಯಾವಾಗ ಅಂದ್ರೆ ನಿಮ್ಮ ಗಿಫ್ಟ್ ಅಮೌಂಟ್ 50,000 ಜಾಸ್ತಿ ಇದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಅಬೌವ್ 50,000 ರುಪೀಸ್ ಇದ್ರೆ, ಇಲ್ಲಿ ರಿಲೇಟಿವ್ ಆಗಿರೋದ್ರಿಂದ ಏನ್ ಮಾಡ್ತೀವಿ? ಎಕ್ಸೆಂಪ್ಟೆಡ್ ಮಾಡ್ತೀವಿ. ಕರೆಕ್ಟಾ? ಈಗ ಇಷ್ಟು ಟೋಟಲ್ ಮಾಡಿದ್ರೆ 20, 30, 80, 90, 100, 110, 120, 200, 290, 290, 310, 320, 340, 304,000. ಕರೆಕ್ಟ್ ಏನಮ್ಮ? ಇದು 20, 90, 190, 200, 210, 220, 240, 244, 244,000. ಇದನ್ನ ಗ್ರಾಸ್ ಟೋಟಲ್ ಇನ್ಕಮ್. ಇದಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ? 12 marks ಬರುತ್ತೆ ಎನ್ಇಪಿ ಸಿಲ್ವರ್ಸ್. ನಾನ್ ಎನ್ಇಪಿ ಸಿಲ್ವರ್ಸ್ ಅವ್ರಿಗಾದ್ರೆ 15 marks ಬರುತ್ತೆ. ಈಸಿ ಇದೆಯಪ್ಪ? ಇದು 2023 ಕ್ವಶನ್ ಪೇಪರ್. 2023 ಕ್ವಶನ್ ಪೇಪರ್ ಫಾರ್ 15 or 12 marks. ಕ್ವಶನ್ ನಂಬರ್ 7. ಕ್ಲಿಯರ್ ಅನ್ಮಾ?